ನಮಸ್ಕಾರ, ಮಹಾಯುದ್ಧ ಟಿವಿ ಚಾನೆಲ್ಗೆ ಸ್ವಾಗತ. ರಾಯಚೂರು ತಾಲೂಕಿನ ಮರ್ಚಟಲ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಬರುವ ಗಾರಲದಿನ್ನಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಕಾಮಗಾರಿ ಪ್ರಾರಂಭಿಸಿದ್ದು, ಕಾಮಗಾರಿ 4 ದಿನ ಪ್ರಾರಂಭಿಸಿ ಗ್ರಾಮದ ಮಹಿಳೆಯರು ನಮಗೆ ಫೋನ್ ಮುಖಾಂತರ ನರೇಗಾ ಕಾಮಗಾರಿ 4 ದಿನ ಮಾಡಿ ಬಂದ್ ಮಾಡಿದ್ದಾರೆ ಎಂದು ಮಾಧ್ಯಮದವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ವಿಚಾರಿಸಿದಾಗ, ನಾನು ಅವರಿಗೆ ಈಗಾಗಲೇ ಸಂಬಂಧಪಟ್ಟ ತಾಲೂಕು ಪಂಚಾಯತ ಅಧಿಕಾರಿ ಇಒ ಕಾಮರೆಡ್ಡಿ ಅಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ಸರ್ ಗಾರಲದಿನ್ನಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ 4 ದಿನ ಕಾಮಗಾರಿ ಮಾಡಿ ನಿಲ್ಲಿಸಿದ್ದಾರೆ, ಹೀಗಾದರೆ ಹೇಗೆ ಎಂದು ತಾಲೂಕು ಪಂಚಾಯತ ಅಧಿಕಾರಿಗಳನ್ನು ವಿಚಾರಿಸಿದಾಗ, ಅಧಿಕಾರಿಗಳು ನಾನು ಸಂಬಂಧಪಟ್ಟ ಇಂಜಿನಿಯರ್ ಅಧಿಕಾರಿಗಳೊಂದಿಗೆ ನಾನು ಮಾತನಾಡುತ್ತೇನೆ ಎಂದು ಮಾಧ್ಯಮದವರಿಗೆ ಅಧಿಕಾರಿಗಳು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಬಸವರಾಜ ತಂದೆ ಅಯ್ಯಪ್ಪ ಎಂಬ ಸದಸ್ಯನು, ಲೇ ನೀನು ಮಾಧ್ಯಮದವರು, ತಾಲೂಕು ಪಂಚಾಯತ್ ಅಧಿಕಾರಿಗಳ ಜೊತೆ ನೀವು ಕೂಲಿ ಕಾರ್ಮಿಕರ ಬಗ್ಗೆ ಮಾತನಾಡಲು ಏನು ನಿನಗೆ ಹಕ್ಕಿದೆ ಎಂದು ನನ್ನ ಮೇಲೆ ಮಾಧ್ಯಮದವರನ್ನು ಕೂಡ ಬೆಲೆ ಕೊಡದೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಮತ್ತು ನನಗೆ ಫೋನ್ ಮುಖಾಂತರ ಬೆದರಿಸಿ ಗ್ರಾಮಕ್ಕೆ ಬಂದರೆ ಹೊಡಿಬಡಿ ಮಾಡುತ್ತೇನೆ ಎಂದು ಮತ್ತು ಕೊಲೆ ಬೆದರಿಕೆ ಹಾಕಿರುತ್ತಾನೆ. ಮಾಧ್ಯಮದವರ ಮೇಲೆ ಅವಾಚ್ಯ ಶಬ್ದ ಮತ್ತು ಕೊಲೆ ಬೆದರಿಕೆ ಹಾಕಿರುವ ವ್ಯಕ್ತಿಯನ್ನ ಪರಿಶೀಲಿಸಿ ಇಂತಹ ಕ್ರೂರಿ ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಯರಗೇರ ಪೊಲೀಸ್ ಠಾಣಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ನಿರ್ವಾಹಕ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಂಜಿನಿಯರ್ ಮರ್ಚಟಲ ಗ್ರಾಮ ಪಂಚಾಯತಿಯ ಮೇಲೆ ನಿಗಾ ವಹಿಸಿ ಇಂತಹ ಸದಸ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾಧ್ಯಮದ ಮುಖಾಂತರ ತಿಳಿಸುತ್ತೇವೆ ಎಂದು ಹೇಳಿದರು. ಇಷ್ಟಕ್ಕೂ ಆ ಗ್ರಾಮ ಪಂಚಾಯತ್ ಸದಸ್ಯ ಯಾವ ರೀತಿಯಾಗಿ ಮಾತನಾಡಿದ್ದಾನೆ ಅಂತ ಒಂದ್ಸಲ ಕೇಳ್ಕೊಂಬರೋಣ ಬನ್ನಿ. ಕೇಳದರಲ್ಲ ವೀಕ್ಷಕರೇ, ಇಂಥವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಕೊಡಬೇಕು ಅಂತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮನವಿ. ಗಾರಲದಿನ್ನಿ ವೀರೇನಗೌಡ, ಮಹಾಯುದ್ಧ ನ್ಯೂಸ್, ರಾಯಚೂರು.